ನಮಸ್ಕಾರ ಅಣ್ಣ ಹೆಂಗಿದ್ದೀರಾ ಸರ್ ನಮಸ್ತೆ ಆರಾಮಿದ್ದೀವಿ ನಿಮ್ಮ ಓರಿಗಳು ಗುರ್ತೆ ಸಿಗಲ್ಲ ಹಂಗಾಗ್ಬಿಟ್ಟವೆ ಏನೋ ಇರೋದ್ರಲ್ಲಿ ಸಾಕಾಣಿಕೆ ಮಾಡಿದ್ವಿ ಸರ್ ಹೆಂಗಿರಿನಲ್ಲಿ ತಗೊಂಡಾಗ ಹೆಂಗಿರಿನಲ್ಲಿ ಇಷ್ಟು ಮೈ ಇರಲಿಲ್ಲ ಹೌದೌದು ಈಗ ಏನೋ ಮೈ ಸಾಕಿದಿವೆ ನಾಲ್ಕು ಜನ ನೋಡಲಿ ನಾಲ್ಕು ಜನ ಅದೇ ಅಂತ ಆಗಲಿ ಅನ್ನೋದೇ ನಮ್ಮ ಒಂದು ಆಸೆ ಹೌದೌದು ಆತರ ತುಂಬಾ ಚೆನ್ನಾಗಿದಾವೆ ಇದು ಜಾತ್ರೆ ಇರಲ್ಲ ಇಲ್ಲಿ ನೋಡ್ತಿದ್ದಾರೆ ನಿಜ ಹೆತ್ತುಗಳನ್ನ ಅಣ್ಣನ ಒಂದ್ಸರಿ ಪರಿಚಯ ಮಾಡ್ಕೊಡಿ ನಮಗೆ ತಮ್ಮನೇ ಅವರು ಅಣ್ಣ ತಮ್ಮ ಹೆಸರು ಹೇಳಿ ಪಕ್ಕಲೇಗೌಡ ಅಂತ ಹೇಳಿ ಹೊಸಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷರು ನಂದಗುಡಿ ಹೋಬಳಿ ತರಬಳ್ಳಿ ಗ್ರಾಮ ನಮ್ಮದು ನಾವು ಅಣ್ಣ ತಮ್ಮಂದರು ನಾವು ಪೂರ್ವದಿಂದ ನಮ್ಮ ತಂದೆ ಕಾಲದಿಂದ ಓರಿ ಕಟ್ಟುವಂಥವರು ಆದರೂ ಓರಿ ಅನ್ನೋದು ಒಂದು ಛಲ ಬಂಡಿ ಕಟ್ಟಿದರೆ ಒಂದು 50 ಜನ ಇದ್ದಕ್ಕೆ ಬಂದ್ರೂ ಎದುರಿಸುವಂಥ ಶಕ್ತಿ ಆದ್ದರಿಂದ ನಾವು ಇದನ್ನು ಉಳಿಸ್ಕೊಂಡಿದ್ದೀವಿ ಮನೆತನ ನಮ್ಮದು ಬಿಡಬಾರ್ದು ಇದು ನಮ್ಮ ಮಕ್ಕಳಿಗೂ ಇದು ಚಾಲ್ತಿ ಬರಬೇಕು ಇದು ಮುಂದುವರಿಸಬೇಕು ಹಳ್ಳಿ ಕಾರ್ ತಳಿ ಅಂತ ಅನ್ನೋದು ದೊಡ್ಡ ವಿಶೇಷ ಆದರೆ ಸರ್ಕಾರ ಹೇಳ್ತದೆ ಹಳ್ಳಿ ಕಾರ್ ತಳಿ ಸಾಕಬೇಕು ಅಂತೇಳಿ ಆದರೆ ಸಾಕಬೇಕನ್ನೋಕೆ ಇವಾಗ ಜನ ಹತ್ರ ದಮ್ಮಿಲ್ಲ ಯಾಕಂದ್ರೆ ಸುಧಾರಣೆ ಮಾಡೋದು ಕಷ್ಟ ತಿಂಗಳಿಗೆ 8000 ರೂಪಾಯಿ ಬೇಕು ಫೀಡ್ ಗಿವ್ಗೆ ಜೊತೆಗೆ ಏನಂದ್ರೆ ವ್ಯವಸಾಯ ಮಾಡೋಂಥ ಗಂಡು ಬೇಕು ಇವತ್ತು ವ್ಯವಸಾಯ ಮಾಡೋರೆಲ್ಲ ನಶಿಸಿ ಹೋಗ್ತಾ ಇರೋಂಥ ಕಾಲದಲ್ಲಿ ಜೊತೆಗೆ ತಳಿ ಅಭಿವೃದ್ಧಿ ಆಗಬೇಕು ಇವತ್ತು ತಳಿ ಅಭಿವೃದ್ಧಿ ಆಗಲಿ ಅನ್ನೋದೇ ದೊಡ್ಡ ವಿಶೇಷ ಸುಮಾರು ಹೇಳ್ಬೇಕಂದ್ರೆ ಒಂದು 3-4 ಜಿಲ್ಲೆ ನಮಗೆ ಸಂಪರ್ಕ ಐತೆ ತಳಿಗಾಗಿ ಒಂದು ನಾವು ತಗೊಂಬಂದು ಒಂದು 10 ತಿಂಗಳಾಯ್ತು ಇವತ್ತು ಒಂದು 100-120 ಹೊಸ ಬಂದಿದೆ ಒಂದು ಹಸು ಕ್ರಾಸ್ ಮಾಡ್ಬೇಕಾದ್ರೆ 1000 ರೂಪಾಯಿ ಆದರೂ ಅದು ಕಡಿಮೆ ಅಂತೇಳಿ ಆದರೂ ತಳಿ ಅಭಿವೃದ್ಧಿ ಆಗಲಿ ಅನ್ನೋ ವಿಶೇಷದಲ್ಲಿ ನಾವು ತಳಿ ಉಳಿಸ್ಕೊಂಡಿದ್ದೀವಿ ವ್ಯವಸಾಯ ಮಾಡ್ತಾ ಇದ್ದೀವಿ ಮನೆ ಹತ್ರ ಒಂದು ಗೌರವ ಇಟ್ಕೊಂಡಿದ್ದೀವಿ ಜನಕ್ಕೆ ನೋಡೋರ್ಗೊಂದು ಅಭಿಮಾನ ಯಾರೇ ಒಂದು ಟ್ರ್ಯಾಕ್ಟರ್ ತರಲಿ ಕಾರ್ ತರಲಿ ಯಾರು ನೋಡೋಕೆ ಯಾರ ಮನೆ ಹತ್ರ ಯಾರು ಹೋಗಲ್ಲ ಹಳ್ಳಿ ಕಾರ್ ತಳಿ ಐತೆ ಒಳ್ಳೆ ತಳಿ ಒಳ್ಳೆ ದೀರ್ರು ಅಂತ ಅನ್ನೋ ಒಂದು ಹೆಸರು ಐತೆ ಅದರಿಂದ ಇವತ್ತು ನಾವು ಇದನ್ನು ಉಳಿಸ್ಕೊಂಡು ಸಾಕಾಣೆ ಮಾಡ್ಕೊಂಡು ನಮ್ಮ ಮನೆತನದ ಗೌರವ ಉಳಿಸಿದ್ರೆ ವಿಶೇಷವಾಗಿ ನಮ್ಮ ತಂದೆ ತಾಯಿಗೆ ಇದೊಂದು ಗೌರವ ಅಂತ ಹೇಳಿ ಸಮರ್ಪಿಸ್ತಾ ಇದ್ದೀವಿ ನಾವು ಅದು ಬಹಳ ದೊಡ್ಡ ಮಾತು ಅಣ್ಣ ನಿಮ್ಮದು ಯಾಕೆಂದ್ರೆ ಈ ಕಾಲದಲ್ಲಿ ಎಲ್ಲ ನಮಗೆ ಎಷ್ಟು ಲಾಭ ಬರುತ್ತೆ ಲಾಭನೇ ದೃಷ್ಟಿ ಮಾಡ್ಕೊಂಡಿದ್ದಾರೆ ಹೊರತು ಇವತ್ತು ಒಂದು ದಿವಸದಲ್ಲಿ ಎಷ್ಟು ಸಂಪಾದನೆ ಎಷ್ಟು ನಷ್ಟ ಅಂತ ಹೇಳಿ ಯೋಚನೆ ಮಾಡ್ತಾರೆ ಒಂದಾಳು ಇವತ್ತು ಸಾಕಾಣೆ ಮಾಡಿ ಅದನ್ನ ನೋಡ್ಕೋಬೇಕಾದ್ರೆ 500 ರೂಪಾಯಿ ಕೂಲಿ ಲೆಕ್ಕ ಹಾಕಿದ್ರು ಇವತ್ತು ಬೇಕಾದಷ್ಟು ನಷ್ಟ ಅಂತೇಳಿ ಎಲ್ಲ ಪರಿಗಣಿಸ್ಬಿಡ್ತಾರೆ ಆದ್ರೆ ನಾವು ನಷ್ಟನ ಪರಿಗಣಿಸಕ್ಕೆ ಹೋಗಿಲ್ಲ ನಮ್ಮ ವಂಶದ ಲಾಂಛನ ನಮ್ಮ ತಂದೆಗೆ ನಾವು ಕೊಡುವಂತ ದೊಡ್ಡ ಗೌರವ
ನಮ್ಮ ಮಕ್ಕಳು ಇದನ್ನು ಉಳಿಸ್ಕೊಂಡವ್ರೆ ಇದನ್ನ ಮುಂದುವರಿಸ್ತಾವ್ರೆ ಅಂತ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅಂತ ಹೇಳಿ ನಾವು ಇಟ್ಕೊಂಡಿದ್ದೀವಿ. ಒಳ್ಳೆ ಮಾತು, ಒಳ್ಳೆ ಮಾತು. ಇದು ಬೆಲೆ ಏನು ಹೇಳ್ತೀರಾ? ಬೆಲೆ ಈಗ 5 ಲಕ್ಷ ಹೇಳ್ತಾ ಇದ್ದೀವಿ. ಹೋದ ವರ್ಷನೂ ಬೇರೆ ಕಟ್ಟಿದ್ರು ಮಹಾರಾಷ್ಟ್ರದಲ್ಲಿ ತಗೊಂಡು ವರ್ಷ ಇದೇ ಘಾಟಿ ಜಾತ್ರೆಯಲ್ಲಿ ಮಾರಿದ್ವಿ. ಮತ್ತೆ ಈ ಜಾತ್ರೆಗೆ ಹೇಮಗಿರಿ ಜಾತ್ರೆಯಲ್ಲಿ ನಾವು ತಂದಿದ್ದು ಇಲ್ಲಿಗೆ ಮತ್ತೆ ಈಗ ಮಾರಾಟಕ್ಕೆ ಬಂದಿದ್ದೀವಿ. ಇನ್ನು ಮಾರಾಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೆ ಹತ್ರ ಇರಲಿ. ಮೊಬೈಲ್ ನಂಬರ್ ಒಂದು ಸರ್. 9731567795 ಹಕ್ಕಲೇಗೌಡ, ತರುಬಳ್ಳಿ, ಹೊಸಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷರು. ನಮ್ದು ಬೇಕಾ ನಂಬರ್? ಅಣ್ಣರ ಹೇಮಗಿರಿಯಲ್ಲಿ ತಗೊಂಡ್ಮೇಲೆ ಏನೇನು ತರಬೇತಿ ಕೊಟ್ಟಿರೋಕೆ ಸರ್? ಇದು ಅವರು ಕೆಲಸಕ್ಕೆ ಅಭ್ಯಾಸ ಇಲ್ಲ, ಕೆಲಸ ಕಟ್ತಾ ಇದ್ದ ಅಷ್ಟೇ. ನಾನು ನಮ್ಮ ಮನೆ ಹತ್ರ ಬಂದಾಗ ಕೆಲಸ ಕಟ್ಟಕ್ಕೆ ಹೋರ ಹಂಗೆ ಮಾಡ್ತಾವೆ, ನೀವೇನು ಕಟ್ಟ ಕೊಡ್ತೀವಿ ತೊಂದರೆ ಅಂದ್ಕೊಂಡ್ರು. ಎಲ್ಲ ಕೆಲಸ ಅಭ್ಯಾಸ ಮಾಡಿದ್ದೀವಿ. ಹೌದಾ? ಬೇಕಾದ್ರೆ ಇಲ್ಲಿ ಇದರಲ್ಲೂ ಮೊಬೈಲಲ್ಲೂ ಕೂಡ ನೋಡಿಸ್ತೀನಿ, ಎಲ್ಲ ಕೆಲಸ ಚಾಲೂ ಇದ್ದಾವೆ. ಭಾಳ ಖುಷಿ ನಮಗೆ, ನೋಡೋರ್ಕು ಒಂದು ಅಭಿಮಾನ. ಹೌದೌದು ನೋಡಿ, ಎಷ್ಟು ಶಿಸ್ತ ನಿಂತ್ಕೊಂಡಿದ್ದಾವೆ. ಬಹಳ ಶಿಸ್ತು, ರೇಗ್ತವೆ. ಕೆಲಸ ಕಟ್ಟಿದ್ರೆ ಬಹಳ ಹಿತ ಇದಾವೆ, ರೇಸ್ಗೂ ಆಯ್ತು. ಅದೇ ಅದೇ ಎಲ್ಲಗೂ ರೆಡಿದ್ದೇವೆ. ಹೌದೌದು, ಹೊಸ ಕಟ್ಟೋದು ಅಷ್ಟೇ, ಬಹಳ ಶುದ್ಧ. ಹೌದೌದು, ಬಹಳ ಡಿಸಿಪ್ಲೀನ್ ಆಗಿರ್ತವೆ. ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಭಾಳ ಜನ ಕೇಳ್ತಿರ್ತಾರೆ, ಮತ್ತೆ ಮತ್ತೆ ಇನ್ನೊಂದ್ಸರಿ ಹೇಳಿ. 9986066939. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಅನಿಲ್ ಗೌಡ ಅಂತ, ನಾರಾಯಣ ಸ್ವಾಮಿ ಅವರ ಮಗ, ಚಿಕ್ಕಪ್ಪ ಅವರ ಕ್ಲೇಗೌಡ ಅಂತ. ನೀವು ಫೋಟೋಗಳೆಲ್ಲ ಕಳಿಸಿರ್ತೀರಲ್ಲ ನಮಗೆ, ಭಾಳ. ಹೌದೌದು, ನಿಮ್ಗೆ ಭಾಳ ಅಭಿಮಾನ, ಭಾಳ ಇದು. ಏನೋ ಅವ್ರ ಹೆಸರು ಉಳಿಸ್ಬೇಕಂತ ನಾವು ಹೋರಾಡ್ತಾ ಇದೀವಿ ಅಷ್ಟೇ. ನಮ್ಮ ತಾತ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಅವ್ರದ್ದು. ಎಲ್ಲೇ ಹೋದ್ರೆ ದನ ಆಯ್ತು ಅಂತ ಕೇಳ್ತಾರೆ ಹೊರತು ನಿಮ್ಮ ಹತ್ರ ದುಡ್ಡು ಎಷ್ಟೈತೆ ಅಂತ ಕೇಳಲ್ಲ. ಕರೆಕ್ಟ್. ಅದರಿಂದ ಏನೋ ಒಂದು ಇಡ್ಬೇಕಂತ ನಮ್ಗೊಂದು ಆಸೆ. ಅದ್ರ ಲಾಭ ನಷ್ಟ ಅದೆಲ್ಲ ನೋಡ್ತಾ ಇಲ್ಲ ನಾವು. ದಿನಕ್ಕೆ 800 ರಿಂದ 1,000 ರೂಪಾಯಿ ಖರ್ಚು ಬಂತ, ಅದ್ರ ಮುಖ ನಾವು ನೋಡಲ್ಲ. ಏನೋ ಒಂದು ಮನೆ ಹತ್ರ ದನ ಇರ್ಬೇಕು ಅಂತ ನಮ್ಮ ಆಸೆ. ಹೌದೌದು, ಎಲ್ಲೇ ಹೋದ್ರು ಮನೆ ಹತ್ರ ಏನು ಕಾರ್ ತಂದಿದೆ ಅಂತ ಕೇಳ, ದನ ಆಯ್ತಾನಪ್ಪ, ಓರೆ ಆಯ್ತಾನಂತ ಕೇಳೋದು. ಹೌದೌದು, ಅದರಿಂದ ಇಷ್ಟಪಟ್ಟು ನಾವು ಇಟ್ಕೊಂಡಿದ್ವಿ. ಒಳ್ಳೆ ಹೆಸರಿದೆ ಈಗ ನಾರಾಯಣ ಸ್ವಾಮಿ ಅವರು. ಮತ್ತೆ 4-5 ಜಿಲ್ಲೆಗೆ ಹೋದ್ರು ನಮ್ಮ ತಂದೆ ಹೆಸರು, ನಮ್ಮ ಚಿಕ್ಕಪ್ಪ ಹೆಸರು ಹೇಳ್ತಾರೆ. ಹೌದೌದು, ಅದರಿಂದ ನಮಗೆ ಇಷ್ಟ.